ಬೀದರ್ ಲೋಕಸಭೆ ಮತಕ್ಷೇತ್ರದ ಮತದಾರರು ಹಾಗೂ ಬಿಜೆಪಿ ಕಾರ್ಯಕರ್ತರ ನಾಯಕರ ನಿರೀಕ್ಷೆಯಂತೆ ಭಾರತೀಯ ಜನತಾ ಪಕ್ಷದ ಅಭ್ಯರ್ಥಿ ಹಾಗೂ ಹಾಲಿ ಸಂಸದ್ ಭಗವಂತ್ ಖೂಬಾ ಅವರು ಎರಡನೇ ಅವಧಿಗೆ ವಿಜಯದ ನಗೆ ಬೀರಿದರು. ಕಾಂಗ್ರೆಸ್ ಹಾಗೂ ಜೆಡಿಎಸ್ ಪಕ್ಷದ ಮೈತ್ರಿ ಅಭ್ಯರ್ಥಿ ಈಶ್ವರ್ ಖಂಡ್ರೆ ಅವರಿಗೆ ಸೋಲಿಸುವ ಮೂಲಕ ಭಗವಂತ್ ಖೂಬಾ ಅವರು ಎರಡನೇ ಬಾರಿಗೆ ಜಯಗೊಳಿಸಿದರು. ಬೀದರ್ ಲೋಕಸಭೆ ಚುನಾವಣೆಯ ಮತ ಎಣಿಕೆ 1 ರಿಂದ 19 ಸುತ್ತಿನವರೆಗೆ ಬಿಜೆಪಿ ಅಭ್ಯರ್ಥಿ ಭಗವಂತ್ ಖೂಬಾ ಅವರು ಮುನ್ನಡೆ ಕಾಯ್ದುಕೊಂಡು ಬಂದಿದ್ದು ಕೊನೆ ಸುತ್ತಿನವರೆಗೆ ಮುನ್ನಡೆ ಖಾಯಂ ಇತ್ತು. ಬೀದರ್ ಲೋಕಸಭೆ ಚುನಾವಣೆಯ ಮತ ಎಣಿಕೆಯ ಮೊದಲ ಸುತ್ತಿನಲ್ಲಿ ಬಿಜೆಪಿ ಅಭ್ಯರ್ಥಿ ಭಗವಂತ್ ಖೂಬಾ ಅವರು ಮೈತ್ರಿ ಅಭ್ಯರ್ಥಿ ಈಶ್ವರ್ ಖಂಡ್ರೆ ಅವರಿಗಿಂತ 1,165 ಮತಗಳಿಂದ ಮುನ್ನಡೆ ಇದ್ದರು. ಎರಡನೇ ಸುತ್ತಿನಲ್ಲಿ 23,062, ಮೂರನೇ ಸುತ್ತಿನಲ್ಲಿ 29,200, ನಾಲ್ಕನೇ ಸುತ್ತಿನಲ್ಲಿ 33,633, ಐದನೇ ಸುತ್ತಿನಲ್ಲಿ 43,740, ಆರನೇ ಸುತ್ತಿನಲ್ಲಿ 42,649, ಏಳನೇ ಸುತ್ತಿನಲ್ಲಿ 43,523, ಎಂಟನೇ ಸುತ್ತಿನಲ್ಲಿ 37,744, ಒಂಬತ್ತನೇ ಸುತ್ತಿನಲ್ಲಿ 35,433, ಹತ್ತನೇ ಸುತ್ತಿನಲ್ಲಿ 44,063, ಹನ್ನೊಂದನೇ ಸುತ್ತಿನಲ್ಲಿ 55,746, ಹನ್ನೆರಡನೇ ಸುತ್ತಿನಲ್ಲಿ 67,482, ಹದಿಮೂರನೇ ಸುತ್ತಿನಲ್ಲಿ 70,872, ಹದಿನಾಲ್ಕನೇ ಸುತ್ತಿನಲ್ಲಿ 81,110, ಹದಿನೈದನೇ ಸುತ್ತಿನಲ್ಲಿ 91,016, ಹದಿನಾರನೇ ಸುತ್ತಿನಲ್ಲಿ 103,282, ಹದಿನೇಳನೇ ಸುತ್ತಿನಲ್ಲಿ 104,585, ಹದಿನೆಂಟನೇ ಸುತ್ತಿನಲ್ಲಿ 112,336 ಮತ್ತು 19ನೇ ಸಾಲಿನಲ್ಲಿ 115,352 ಮತಗಳಿಂದ ಮುನ್ನಡೆ ಸಾಧಿಸಿದ್ದರು. ಈ ಸಂದರ್ಭದಲ್ಲಿ ಮಾಧ್ಯಮದವರೊಂದಿಗೆ ಮಾತನಾಡಿದ ಹಾಲಿ ಸಂಸದ್ ಭಗವಂತ್ ಖೂಬಾ ಅವರು, ದೇಶದ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ದೇಶದ ಜನತೆಗಾಗಿ ಮಾಡಿದ ಅಭಿವೃದ್ಧಿ ಕಾರ್ಯಗಳು, ದೇಶದ ಸುರಕ್ಷತೆಗಾಗಿ ತೆಗೆದುಕೊಂಡ ಮಹತ್ವದ ನಿರ್ಣಯಗಳನ್ನು ಹಾಗೂ ನಾನು 5 ವರ್ಷಗಳ ಕಾಲ ಬೀದರ್ ಲೋಕಸಭಾ ಕ್ಷೇತ್ರದಲ್ಲಿ ಮಾಡಿದ ಜನಪರ ಕಾರ್ಯಗಳನ್ನು ಮೆಚ್ಚಿ ಮತದಾರರು ನನಗೆ ಗೆಲ್ಲಿಸಿದ್ದಾರೆ. ನಾನು ನಾಮಪತ್ರ ಸಲ್ಲಿಕೆ ಸಂದರ್ಭದಲ್ಲಿ ಹೇಳಿದೆ, ಈಶ್ವರ್ ಖಂಡ್ರೆ ಅವರಿಗೆ 440 ವೋಲ್ಟೇಜ್ ಕರೆಂಟ್ ಹೊಡೆಯುತ್ತೇನೆಂದು ಹೇಳಿದ್ದೆ, ಅದರಂತೆ ಆಗಿದೆ. ಲೋಕಸಭೆ ಚುನಾವಣೆಯಲ್ಲಿ ಈಶ್ವರ್ ಖಂಡ್ರೆ ಅವರು ನನ್ನ ಬಗ್ಗೆ ಕೀಳ ಪದಗಳನ್ನು ಬಳಕೆ ಮಾಡಿದ್ದಾರೆ. ಇದನ್ನು ಸಹಿಸದ ಕ್ಷೇತ್ರದ ಜನತೆ ಈಶ್ವರ್ ಖಂಡ್ರೆ ಅವರಿಗೆ ತಕ್ಕ ಪಾಠ ಕಲಿಸಿದ್ದಾರೆ. ಬೀದರ್ ಜಿಲ್ಲೆಯಲ್ಲಿ 60 ವರ್ಷದ ಖಂಡ್ರೆಯ ಪರಿವಾರ ರಾಜಕೀಯವನ್ನು ಅಂತ್ಯ ಮಾಡಿದ್ದಾರೆ. ಬೀದರ್ ಲೋಕಸಭೆ ಮತಕ್ಷೇತ್ರದಲ್ಲಿ ಭಾಲ್ಕಿ ವಿಧಾನಸಭೆ ಕ್ಷೇತ್ರ ಅತಿ ಹಿಂದುಳಿದ ಕ್ಷೇತ್ರವಾಗಿದೆ. ಈ ಕ್ಷೇತ್ರದ ಅಭಿವೃದ್ಧಿಗಾಗಿ ನಾನು ವಿಶೇಷ ಒತ್ತು ನೀಡುತ್ತೇನೆ. ಖಂಡ್ರೆ ಪರಿವಾರ ಬೀದರ್ ಜಿಲ್ಲೆಗೆ ಮಾಡಿರುವ ಅನ್ಯಾಯವನ್ನು ಸರಿಪಡಿಸಬೇಕಾಗಿದೆ. ಈಶ್ವರ್ ಖಂಡ್ರೆ ಅವರು ಜನಾದೇಶವನ್ನು ಸ್ವೀಕರಿಸಿ ಸುಮ್ಮನೆ ಇರಬೇಕು. ದ್ವೇಷದ ರಾಜಕಾರಣ ಮಾಡಬಾರದು. ಬಿಜೆಪಿ ಕಾರ್ಯಕರ್ತರಿಗೆ ಏನಾದರೂ ಆದರೆ ಬಿಜೆಪಿ ಮುಖಂಡರು ಸುಮ್ಮನೆ ಕೂಡುವುದಿಲ್ಲ ಎಂಬುದು ನೆನಪಿರಲಿ. ಚುನಾವಣೆಯಲ್ಲಿ ಸೋಲು ಗೆಲುವು ಇದ್ದದ್ದೇ, ಅದನ್ನು ಒಪ್ಪಿಕೊಂಡು ಬೀದರ್ ಲೋಕಸಭೆ ಕ್ಷೇತ್ರದ ಅಭಿವೃದ್ಧಿಗೆ ಸಹಕಾರ ಮಾಡಬೇಕು ಎಂದು ಈಶ್ವರ್ ಖಂಡ್ರೆ ಅವರಿಗೆ ಭಗವಂತ್ ಖೂಬಾ ಅವರು ಕಿವಿಮಾತು ಹೇಳಿದರು. ಇದೇ ಸಂದರ್ಭದಲ್ಲಿ ವಿಧಾನ ಪರಿಷತ್ ಸದಸ್ಯರಾದ ರಘುನಾಥ್ ರಾವ್ ಮಲ್ಕಾಪುರೆ, ಬಿಜೆಪಿ ಬೀದರ್ ಜಿಲ್ಲಾಧ್ಯಕ್ಷರಾದ ಡಾಕ್ಟರ್ ಜೈಲೇಂದ್ರ ಬೆಳ್ದಾಳೆ, ಡಿಕೆ ಸಿದ್ರಾಮ್, ಅನಿಲ್ ಭೂಸಾರೆ, ಗುರುನಾಥ್ ಕೊಳ್ಳೂರು ಮುಂತಾದವರು ಇದ್ದರು. ನರೇಂದ್ರ ಮೋದಿ ಅವರ ಈ ದೇಶಕ್ಕೆ ಕೊಟ್ಟಿದ್ದಂತಹ ಕೊಡುಗೆಗಳಿಗೆ ಸಾಧನೆಗಳ ಪಟ್ಟಿಯನ್ನು ಮತ್ತು ದೇಶದ ಸುರಕ್ಷತೆಗಾಗಿ ತಗೊಂಡಿದ್ದಂಥ ನಿರ್ಣಯಗಳನ್ನು ನಾನು ಕೂಡ ಈ ಕ್ಷೇತ್ರದ ಒಂದು ಸಂಸದನಾಗಿ ನರೇಂದ್ರ ಮೋದಿ ಅವರ ಸರ್ಕಾರದ ಎಲ್ಲ ಕಾರ್ಯಕ್ರಮಗಳನ್ನು ಪ್ರಾಮಾಣಿಕ ಪ್ರಯತ್ನವನ್ನು ಮಾಡಿ ನಮ್ಮ ಬೀದರ ಜನತೆಗೆ ಮನೆ ಬಾಕಿಲಿಗೆ ಲಾಭಗಳನ್ನು ಮುಟ್ಟಿಸುವುದರಲ್ಲಿ ಯಶಸ್ವಿಯಾಗಿದ್ದ ಪರಿಣಾಮವಾಗಿ ಈ ಒಂದು 2019 ಚುನಾವಣೆಯಲ್ಲಿ ನಾವು ಅಂದ್ಕೊಂಡಿದ್ದ ಹಾಗೆಯೇ ದೇಶದಲ್ಲಿ ಮತ್ತೊಮ್ಮೆ ನರೇಂದ್ರ ಮೋದಿ ಅವರು ಪ್ರಧಾನಿ ಆಗ್ತಾರೆ. ಬೀದರ್ನಲ್ಲಿ ನಾನು ಕೂಡ ಎರಡನೇ ಅವಧಿಗೆ ನನ್ನ ಮಹಾಜನತೆ ಮತದಾರರು ನನ್ನನ್ನು ಮತ್ತೆ ಪ್ರಚಂಡ ಮಹತ್ವದಿಂದ ಆರಿಸ್ತಿರ್ತಾರೆ ಅನ್ನುವಂಥದ್ದನ್ನು ನಮ್ಮ ನಾಯಕರ ಮತ್ತು ನಮ್ಮ ಕಾರ್ಯಕರ್ತರ ಅಭಿಪ್ರಾಯವಾಗಿತ್ತು. ಆ ಒಂದು ಕಾರಣದಿಂದಾಗಿ ನಾನು 30 ಮಾರ್ಚ್ ಸಾಂಕೇತಿಕವಾಗಿ ನಾಮಿನೇಷನ್ ಹಾಕಿದ ದಿವಸನೇ ನಾನು ಹೇಳಿದ್ದೆ, ಈ ಚುನಾವಣೆಯಲ್ಲಿ ಕಾಂಗ್ರೆಸ್ ಮತ್ತು ಅವರ ಅಭ್ಯರ್ಥಿಗೆ 440 ವೋಲ್ಟೇಜನ್ನು ನಾವು ಅಂಡರ್ ಕರೆಂಟ್ ಕೊಡ್ತೀವಿ ಅನ್ನುವಂಥದ್ದನ್ನು ನಾನು ಹೇಳಿದ್ದೀನಿ. ಅದೇ ರೀತಿ ಕಾಂಗ್ರೆಸ್ ಒಂದು ಅಪಪ್ರಚಾರವನ್ನು ಮಾಡಿದಂಥದ್ದು, ಈ ಒಂದು ಕ್ಷೇತ್ರದಲ್ಲಿ ನಾವು ಏನೂ ಕೆಲಸ ಮಾಡಿಲ್ಲ ಅನ್ನೋಂಥದ್ದು ಮತ್ತು ನನ್ನನ್ನು ಕೀಳಾಗಿ ಶಬ್ದಗಳನ್ನು ಬಳಸಿದ್ದನ್ನು ಈ ಒಂದು ಲೋಕಸಭಾ ಕ್ಷೇತ್ರದ ಮಹಾಜನತೆ ಅದನ್ನು ಸಂಪೂರ್ಣವಾಗಿ ತಿರಸ್ಕರಿಸಿ ಆ ಒಂದು 60 ವರ್ಷದ ಕುಟುಂಬದ ರಾಜಕಾರಣಕ್ಕೆ ಇವತ್ತು ಜಿಲ್ಲೆಯ ಜನತೆ ತಕ್ಕ ಪಾಠವನ್ನು ಕಲಿಸಿದ್ದಾರೆ. ರಾಷ್ಟ್ರದಲ್ಲಿ 60 ವರ್ಷ ಕಾಂಗ್ರೆಸ್ ಮಾಡಿದ ಆಡಳಿತ ಕೂಡ
ಒಂದು ತಕ್ಕ ಪಾಠವನ್ನು ಕಲಿಸಿದ್ದಾರೆ. ಇವಾಗ ಇಡೀ ನನ್ನ ಲೋಕಸಭಾ ಕ್ಷೇತ್ರದಲ್ಲಿ ಭಾಲ್ಕಿ ಅತಿ ಹಿಂದುಳಿದ ಪ್ರದೇಶವಾಗಿದೆ. ಈಗ ನಾನು ಆ ಕ್ಷೇತ್ರವನ್ನು ಅತಿ ಮುತುವರ್ಜಿ ವಹಿಸಿ ಅಭಿವೃದ್ಧಿಯನ್ನು ಪಡಿಸಬೇಕು. ಆ 60 ವರ್ಷದ ಶಾಪವನ್ನು ಮತ್ತು ಬಡವರಿಗೆ ಅನ್ಯಾಯವನ್ನು ಏನು ಮಾಡ್ತಾ ಇದ್ದಾರೋ ಅದನ್ನು ನಾನು ಸರಿಪಡಿಸಬೇಕಾಗಿದೆ. ಹೀಗಾಗಿ ಇವತ್ತು ದೊಡ್ಡ ಅಂತರದಲ್ಲಿ ಗೆಲುವನ್ನು ಸಾಧಿಸಲಿಕ್ಕೆ ಕಾರಣಭೂತರಾದಂಥ ನನ್ನ ಕ್ಷೇತ್ರದ ಮಹಾಜನತೆಗೆ ನನ್ನ ಹೃತ್ಪೂರ್ವಕವಾದಂಥ ಪ್ರಣಾಮಗಳನ್ನು ಸಲ್ಲಿಸ್ತೀನಿ. ಅದೇ ರೀತಿ ನಮ್ಮ ಪಕ್ಷದ ಮುಖಂಡರು, ಶಾಸಕರು, ಪದಾಧಿಕಾರಿಗಳು, ಜಿಲ್ಲಾಧ್ಯಕ್ಷರು ಹಾಗೂ ಎಲ್ಲ ನಮ್ಮ ದೇವದುರ್ಲಭ ಕಾರ್ಯಕರ್ತರ ಒಂದು ಪರಿಶ್ರಮದಿಂದ ಇವತ್ತು 1 ಲಕ್ಷಕ್ಕೂ ಹೆಚ್ಚಿನ ಅಂತರದಿಂದ ನಾವು ಗೆಲ್ಲಿದ್ದೀವಿ. ಅದಕ್ಕಾಗಿ ನಾನು ಹೇಳುವುದು ಇವತ್ತು ಕಾಂಗ್ರೆಸ್ಸಿನ ನಾಯಕರಿಗೆ ಮತ್ತು ಪುಡಾರಿಗಳಿಗೆ, ಈ ಒಂದು ಖಂಡ್ರೆ ಪರಿವಾರಕ್ಕೆ ಚುನಾವಣೆಯ ನಂತರ ದ್ವೇಷ ಸಾಧಿಸುವಂಥ ಗುಣಗಳಿದ್ದವೆ. ನಾನು ನಿಮ್ಮ ಮಾಧ್ಯಮಗಳ ಮುಖಾಂತರ ನಾನು ಅವ್ರಿಗೆ ಹೇಳಕ್ಕೆ ಇಷ್ಟಪಡ್ತೀನಿ, ಚುನಾವಣೆಯಲ್ಲಿ ಸೋಲು ಗೆಲುವು ನಮ್ಮ ಮಹಾಜನತೆಯ ತೀರ್ಪು, ನಾವೆಲ್ಲರೂ ತಲೆಬಾಗಿ ಅದನ್ನು ನಾವು ಒಪ್ಕೊಳ್ಬೇಕು. ಮತ್ತು ಚುನಾವಣೆ ನಂತರದಲ್ಲಿ ಯಾವುದೇ ರೀತಿಯ ದ್ವೇಷವನ್ನು ನೀವು ಸಾಧಿಸುವ ರೀತಿಯಲ್ಲಿ ನಿಮ್ಮ ವರ್ತನೆಯನ್ನು ಮಾಡಬಾರದು ಅನ್ನುವಂಥದ್ದನ್ನು ನಾನು ಕಿವಿಮಾತಾಗಿ ಹೇಳಕ್ಕೆ ಇಷ್ಟಪಡ್ತೀನಿ. ಒಂದು ವೇಳೆ ಎಲ್ಲಾದರೂ ಆ ಥರ ನಮ್ಮ ಕಾರ್ಯಕರ್ತರ ಮೇಲೆ ಕಂಡು ಬಂದರೆ ಭಾರತೀಯ ಜನತಾ ಪಕ್ಷ ಯಾವುದೇ ಕಾರಣಕ್ಕೆ ಅದನ್ನು ಸಹಿಸುವುದಿಲ್ಲ. ಮತ್ತು ಅದೇ ರೀತಿಯಲ್ಲಿ ನಾವು ಕೂಡ ಒಂದು ಉತ್ತರ ಕೊಡಲಿಕ್ಕೆ ಸಿದ್ಧರಾಗಿದ್ದೀವಿ ಅನ್ನುವಂಥದ್ದನ್ನು ಹೇಳ್ತೀನಿ. ಇವಾಗ ಜನರ ತೀರ್ಪಿಗೆ ತಲೆಬಾಗಿ ನೀವು ಸೋತವರು ಈ ಜಿಲ್ಲೆ ಅಭಿವೃದ್ಧಿಗೆ, ತಾಲೂಕಿನ ಅಭಿವೃದ್ಧಿಗೆ ನೀವು ಸಹಕರಿಸಬೇಕು ಅನ್ನುವಂಥದ್ದನ್ನು ನಾನು ವಿನಂತಿಯನ್ನು ಮಾಡ್ಕೊಳ್ತೀನಿ. ಏಪ್ರಿಲ್ 23ರಂದು ಬೀದರ್ ಲೋಕಸಭೆ ಚುನಾವಣೆಯ ಮತ ಎಣಿಕೆ ಕಾರ್ಯ, ಮೇ 23ರಂದು ಬೀದರ್ ನಗರದ BVB ಕಾಲೇಜು ಹಾಗೂ ಬಸವೇಶ್ವರ BEd ಕಾಲೇಜಿನ ಕೋಣೆಯಲ್ಲಿ ಶಾಂತಿಯುತವಾಗಿ ಯಾವುದೇ ರೀತಿಯ ಅಡಚಣೆ ಇಲ್ಲದೆ ನಡೆಯಿತು. ಬೀದರ್ ಲೋಕಸಭಾ ಮತಕ್ಷೇತ್ರದ ಜಿಲ್ಲಾ ಚುನಾವಣಾಧಿಕಾರಿ ಹಾಗೂ ಬೀದರ್ ಜಿಲ್ಲಾಧಿಕಾರಿ ಡಾಕ್ಟರ್ HR ಮಹದೇವ್ ಅವರು ಓಪನ್ ಮಾಡಿಸಿದರು. ಬೀದರ್ ವಿಧಾನಸಭಾ ಕ್ಷೇತ್ರದ ಅಧಿಕಾರಿ ವಂದನಾ ವೈದ್ಯ ಅವರ ಸಮ್ಮುಖದಲ್ಲಿ ಜಿಲ್ಲಾ ಚುನಾವಣಾಧಿಕಾರಿ ಹಾಗೂ ಬೀದರ್ ಜಿಲ್ಲಾಧಿಕಾರಿ ಡಾಕ್ಟರ್ HR ಮಹದೇವ್ ಅವರು ಸ್ಟ್ರಾಂಗ್ ರೂಮ್ನ ಬೀಗ ತೆಗೆಸಿದರು. ಅಲ್ಲದೆ ಲೋಕಸಭೆ ಚುನಾವಣೆಯಲ್ಲಿ ಸ್ಪರ್ಧಿಸಿರುವ ಅಭ್ಯರ್ಥಿಗಳ ಏಜೆಂಟರ್ ರೂಮ್ ಸಮ್ಮುಖದಲ್ಲಿ ಎಲ್ಲ ಮತಯಂತ್ರಗಳ ಭದ್ರತಾ ಕೋಣೆಯಲ್ಲಿಟ್ಟಿದ್ದ ವಿದ್ಯುನ್ಮಾನ ಮತಯಂತ್ರಗಳನ್ನು ಪರಿಶೀಲನೆ ನಡೆಸಿದರು. ನಂತರ ಮತ ಎಣಿಕೆ ಕೇಂದ್ರದ 1ರಿಂದ 14 ಟೇಬಲ್ವರೆಗೆ ಮತಯಂತ್ರಗಳನ್ನು ಒಯ್ಯಲಾಯಿತು. ಮತ ಎಣಿಕೆ ಕೇಂದ್ರದಲ್ಲಿ ಮತ ಎಣಿಕೆ ವೀಕ್ಷಣಾಧಿಕಾರಿ, ಸಹಾಯಕ ಅಧಿಕಾರಿ ಹಾಗೂ ಮೈಕ್ರೋ ಅಧಿಕಾರಿ ಮತ್ತು ಆಯಾ ಪಕ್ಷದ ಮತ್ತು ಪಕ್ಷೇತರ ಅಭ್ಯರ್ಥಿಗಳ ಏಜೆಂಟರ್ ಸಮ್ಮುಖದಲ್ಲಿ ಮತಯಂತ್ರಗಳ ಸಿಲ್ ಓಪನ್ ಮಾಡಿ ಮತ ಎಣಿಕೆ ಬೆಳಗ್ಗೆ 8 ಗಂಟೆಗೆ ಸುಮಾರಿಗೆ ಆರಂಭವಾಯಿತು. ಹೀಗೆ ಬೀದರ್ ಲೋಕಸಭೆ ವ್ಯಾಪ್ತಿಯು 8 ವಿಧಾನಸಭೆ ಕ್ಷೇತ್ರಗಳ ಮತ ಎಣಿಕೆ ಕಾರ್ಯ ನಡೆಸಲಾಯಿತು. ಬೆಳಗ್ಗೆ 8ರಿಂದ ಸಂಜೆ 4 ಗಂಟೆಗೆ ಬೀದರ್ ನಗರದ BVB ಕಾಲೇಜಿನಲ್ಲಿ 6 ವಿಧಾನಸಭೆ ಮತಕ್ಷೇತ್ರಗಳು ಮತ್ತು ಬೀದರ್ ನಗರದ ಬಸವೇಶ್ವರ BEd ಕಾಲೇಜಿನಲ್ಲಿ 2 ವಿಧಾನಸಭೆ ಕ್ಷೇತ್ರಗಳ ಮತ ಎಣಿಕೆ ನಡೆಯಿತು. ಸರ್ ಒಂದು 5 ನಿಮಿಷ ಸರ್ ಏರ್ ಇದು ಆಗಿರ್ತದ ಒಂದು 2 ನಿಮಿಷ ಜಯಕುಮಾರ್ ಅಂದರ್ ಯಾರು ಬರ್ರಿ ಸರ್ ಏನು ಚೇರ್ಮನ್ ಚೇರ್ ಕಡೆ ಕಟ್ಟುವ ಇತ್ತು ಕಡೆ ಚೇರ್ಮನ್.
ಬೀದರ್ ಲೋಕಸಭೆ ಚುನಾವಣೆಯ ಮತ ಎಣಿಕೆ ಸಂದರ್ಭದಲ್ಲಿ ಬಿಜೆಪಿ ಅಭ್ಯರ್ಥಿ ಭಗವಂತ ಖೂಬಾ ಅವರು ಮುನ್ನಡೆದಿದ್ದಾರೆಂಬ ಸುದ್ದಿ ಕೇಳಿದ ಕೂಡಲೇ ಬೀದರ್ ನಗರದ ಬಿವಿಬಿ ಕಾಲೇಜು ಮುಂಭಾಗದಲ್ಲಿ ನೆರೆದಿದ್ದ ಬಿಜೆಪಿ ಕಾರ್ಯಕರ್ತರು ಮೋದಿ ಮೋದಿ ಎಂದು ಜಯಘೋಷ ಹಾಕಿದರು. ಬಿವಿಬಿ ಕಾಲೇಜಿನ ಆವರಣದಲ್ಲಿ ನೆರೆದ ಬಿಜೆಪಿ ಯುವ ಮುಖಂಡರು ಬಿಜೆಪಿ ಬೀದರ್ ಜಿಲ್ಲಾಧ್ಯಕ್ಷರಾದ ಡಾಕ್ಟರ್ ಜೈಲೇಂದ್ರ ಬೆಳ್ದಾಳೆ ಅವರ ನೇತೃತ್ವದಲ್ಲಿ ಪರಸ್ಪರ ಬಣ್ಣ ಹಚ್ಚಿಕೊಂಡು ವಿಜಯೋತ್ಸವ ಆಚರಿಸಿದರು. ಈ ಸಂದರ್ಭದಲ್ಲಿ ಡಿಕೆ ಸಿದ್ದರಾಮ್ ಅವರು ಮಾತನಾಡಿ, ಲೋಕಸಭೆ ಚುನಾವಣೆಯಲ್ಲಿ ಪರಾಭವಗೊಂಡಿರುವ ಈಶ್ವರ್ ಖಂಡ್ರೆ ಅವರ ನೈತಿಕ ಹೊಣೆ ಹೊತ್ತು ಕೆಪಿಸಿಸಿ ಕಾರ್ಯಾಧ್ಯಕ್ಷ ಹಾಗೂ ಭಾಲ್ಕಿ ಎಂಎಲ್ಎ ಸ್ಥಾನಕ್ಕೆ ರಾಜೀನಾಮೆ ನೀಡಬೇಕು, ಮತ್ತೊಮ್ಮೆ ಭಾಲ್ಕಿ ವಿಧಾನಸಭೆ ಚುನಾವಣೆಗೆ ಸ್ಪರ್ಧಿಸಲು ಸಿದ್ದರಾಗಿ ಬನ್ನಿ ಎಂದು ಸವಾಲು ಹಾಕಿದರು. ಬೀದರ್ ಲೋಕಸಭೆ ಚುನಾವಣೆಯಲ್ಲಿ ಬಿಜೆಪಿ ಅಭ್ಯರ್ಥಿಗೆ ಆಯ್ಕೆ ಮಾಡಿದ ಮತದಾರರು ಹಾಗೂ ಬಿಜೆಪಿಯ ನಾಯಕರಿಗೆ ಅಭಿನಂದನೆ ಸಲ್ಲಿಸಿದರು. ಅವರ ಶಾಸಕರಾದ ಪ್ರಭು ಚೌಹಾಣ್ ಅವರು ಮಾತನಾಡಿ, ಕಾಂಗ್ರೆಸ್ ಪಕ್ಷ ದೇಶಕ್ಕೆ ಧೋಖಾ ಮಾಡಿದೆ. ಪ್ರಧಾನಿ ನರೇಂದ್ರ ಮೋದಿ ಅವರು ದೇಶದ ಅಭಿವೃದ್ಧಿಗಾಗಿ ಕೈಗೊಂಡಿರುವ ಜನಪರ ಕಾರ್ಯಯೋಜನೆಗಳು ಭಗವಂತ ಖೂಬಾ ಗೆಲುವಿನ ಶಿರಶಿಕ್ಷೆಯಾಗಿದೆ. ಬೀದರ್ ಜಿಲ್ಲೆಯಲ್ಲಿ ಸರ್ವಾಂಗೀಣ ಅಭಿವೃದ್ಧಿಗಾಗಿ ಸಂಸದ ನೇತೃತ್ವದಲ್ಲಿ ನೂತನ ಕಾರ್ಯಯೋಜನೆಗಳು ರೂಪಿಸಲಾಗುವುದು ಎಂದರು. ಈ ಕಾರ್ಯಕ್ರಮದಲ್ಲಿ ಮಾಜಿ ಶಾಸಕ ಸುಭಾಷ್ ಕಲ್ಲೂರು, ಶಾಂತಪ್ಪ ಜಿ ಪಾಟೀಲ್, ಬಾಬುವಾಲಿ, ಡಾಕ್ಟರ್ ರಜನೀಶ್ ವಾಲಿ, ನಾಗೇಶ್ ಪಾಟೀಲ್, ಸಂತೋಷ್ ದೇವಣ್ಣಿ ಸೇರಿದಂತೆ ಬಿಜೆಪಿ ಕಾರ್ಯಕರ್ತರು ಇದ್ದರು. Oh,
ಬಲಭಾರತ್ ಮಾತಾ ಕೀ ಜೈ ಭಗವಾನ್ ಕುಮಾರ್ಗೆ ಕಲ್ಲಿನವರಿಗೆ ದೇವಾಲಯ ಚಾಣಗೆ ದೇವಾಲಯ ಜಯ ನಿರ್ಮಲವರಿಗೆ ದೇವಾಲಯ ಓಕೆ ಜೋಡಿ ಎತ್ತುಗಳು ಈಶ್ವರ್ ಖಂಡ್ರೆ ಗಯ ಎಮ್ ಎಲ್ ಎ ಎಲೆಕ್ಷನ್ ಮೇ ಉನ್ನ ನೈ ಜಿತೆ ಪೈಸೆ ಕಿ ಜೋರ್ ಪೇ ಉನ್ನ ಎಲೆಕ್ಷನ್ ಜಿತೆ ತೆ ಅಭಿ ಭಿ ಪೈಸೆ ಕೆ ದಮ್ ಪೇ ಉನ್ನ ಎಮ್ ಪಿ ಜಿತ್ತ ಬೋಲ್ ಕೆ ಖಾಬ್ ಮೇ ಬೀದರ್ ಎಮ್ ಪಿ ಠಹರೆ ತೆ ಲೇಕಿನ್ ಮೋದಿ ಕೆ ಸಾಮ್ನೆ ಪೈಸಾ ನೈ ಚಲ್ತಾ ಬೋಲ್ ಕೆ ಬೀದರ್ ಕಿ ಜನತಾ ದಿಖಾಯ ಹೈ ಇಸಿಲಿಯೇ ಭಾಲ್ಕಿ ಮೇ ದೇಶ್ ಮೇ ನೀ ಚಲಾ ಭಾಲ್ಕಿ ಮೇ ಉನ್ಕಾ ಜೋ ಹಾರ್ ಹುವಾ ಹೈ ಉನ್ಕಾ ಜೋ ಹಾರ್ ಹುವಾ ಹೈ ಉನ್ಕೋ ಅಗರ್ ಉನ್ನ ಅಗರ್ ಸಚ್ ರಹೆ ತೋ ಎಮ್ ಎಲ್ ಎ ಶಿಪ್ ಕೋ ರಿಸೈನ್ ಕರ್ನಾ ಔರ್ ಕಾಂಗ್ರೆಸ್ ಪಾರ್ಟಿ ಕಾ ಕಾರ್ಯಾಧ್ಯಕ್ಷ ಕೋ ಉನ್ನ ರಾಜೀನಾಮಾ ದೇನಾ ಕ್ಯೋಂಕಿ ವೋ ಬತಾ ಮೈ ಆಲ್ರೆಡಿ ಹೈಕೋರ್ಟ್ ಕ ಗಯಾ ಹೂ ಗಯಾ ಬಾರ ಉನ್ನ ಗಲ್ತಿ ಕರ್ಕೆ ಚುನಾವ್ ಜೀತೆ ಹೈ ಬೋಲ್ ಕೆ ಅಬ್ ಉಸ್ಕಾ ವೋ ಸರ್ಟಿಫೈ ಕರೆ ಲೋಗ್ ಗಯಾ ಬಾರ ಉನ್ನ ಪೈಸಾ ದೇಕೆ ಹೇರಾ ಪೇರಿ ಕರ್ಕೆ ಎಮ್ ಎಲ್ ಎ ಜೀತೆ ಬೋಲ್ ಕೆ ಆಲ್ರೆಡಿ ಮೈ ಎಲೆಕ್ಷನ್ ಪಟಿಷನ್ ಹೈಕೋರ್ಟ್ ಮೇ ಡಾಲಾ ಹೂ ಅಭಿ ಜೋ ಲೋಕಸಭಾ ಮೇ 15,000 ಜೋ ಲೀಡ್ ದಿಯೇ ಭಾಲ್ಕಿ ಕೆ ಲೋಗ್ ತೋ 20,000 ಹಮ್ ಪಿಚ್ಚೆ ತೆ ಯೇ 15 ಬೋಲ್ ತೋ 35,000 ಹಮ್ ಲೀಡ್ ಲಿಯೇ ಜೈಸಾ ಹೋ ಗಯಾ ಭಾಲ್ಕಿ ಮೇ ತೋ ಮೇರಾ ಕಹನಾ ಹೈ ಈಶ್ವರ್ ಖಂಡ್ರೆ ಜಿ ಆಪ್ ಮೇ ಅಗರ್ ಥೋಡಾ ಬಾತ್ ಭಿ ಸ್ವಾಭಿಮಾನ್ ಹೈ तो इमीडिएटली आप कांग्रेस का कार्याध्यक्ष और बाल्की का एमएलए सीट को राजीनामा देना फिर एक बार मैदान में आइए देखेंगे हम और आप बोल के वो बोले मैं वंदन करता हूं नमन करता हूं और हमारे भारतीय जनता पार्टी के सभी वरिष्ठ नेताओं का कार्यकर्ताओं का जो बूथ पे डट के काम करे सभी भाइयों का मैं अभिनंदन करता हूँ और ये जीत विकास की जीत है हमारे औराद की महाजनता का जीत है और जो 5 साल में हमारे आदरणीय भगवान खोबा जी ने काम किया ट्रेन का काम हो रोड का काम हो बैरेज का काम हो जो उन्होंने काम किया उस काम का फल है उस काम का आशीर्वाद है और आने वाले समय में जैसे पहले मैंने कहा पूरे बहुमत के साथ में कांग्रेस के लोगों ने जितना गाली दिया उतना एनडीए का लीड बना है जितने मोदी जी को गाली दिए सब गिर गए सब घर में बैठ गए जनता जनता सत्य देखती है जनता किसको माफ करती नहीं है कांग्रेस के लोगों ने कोई विजन नहीं है कांग्रेस के लोगों ने कोई विकास का बात नहीं किया है मोदी जी के चाट पे बात किया है मोदी जी को चावाला बोला है मोदी जी को चोर ऐसे गलत गलत शब्द बोलने से कांग्रेस पूरा सपाट हुआ है कांग्रेस मुक्त भारत हुआ है और गया टाइम में भी उनको अपॉर्चुनिटी नहीं मिला अभी भी नहीं मिलेगा और कांग्रेस का पूरे भारत देश को अगर कोई ज्यादा धोखा दिया तो कांग्रेस ने धोखा दिया।